ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ನೋಡ್ತಿದ್ದೀರಲ್ವಾ ಪಾನಿಪುರಿ ಇವತ್ತಿನ ರೆಸಿಪಿ ಹೇಗಿದೆ ಅಂತ ನೀವೇ ನೋಡಬಹುದು. ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ, ಮಾಡೋದು ಅಷ್ಟೇ ಸಿಂಪಲ್ಲು, ಹಾಗೆ ಈಸಿ. ಆಚೆ ಕಡೆ ತಿನ್ನೋದ್ರ ಬದಲು ತುಂಬ ಶುಚಿಯಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬಹುದು ಪಾನಿಪುರಿನ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಅಷ್ಟೇ ಸಿಕ್ಕಾಪಟ್ಟೆ ಕಡಿಮೆ. ಒಮ್ಮೆ ನೀವೇನಾದರೂ ಈ ಪಾನಿಪುರಿನ ಮನೆಯಲ್ಲೇ ಮಾಡಿಕೊಂಡು ಟೇಸ್ಟ್ ಮಾಡಿದ್ರೆ ಆಚೆ ಕಡೆ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತೀರಾ. ಅಷ್ಟು ರುಚಿಯಾದಂತಹ ಪಾನಿಪುರಿ ರೆಸಿಪಿನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಭೇಟಿ ಕೊಟ್ಟಿದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನಾನಿಲ್ಲಿ ರುಚಿಯಾದ ಶುಚಿಯಾದ ಪಾನಿಪುರಿ ಮಾಡ್ಕೊಳ್ಳೋದಕ್ಕೆ ಪೂರಿಗಳನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಮಸಾಲೆ ಮತ್ತು ಪಾನಿ, ಇದಿಷ್ಟು ಐಟಮ್ಸನ್ನು ಮಾಡ್ಕೊಂಡಿದ್ದೀನಿ. ಪೂರಿ ರೆಸಿಪಿನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಆಲ್ರೆಡಿ ನಾನು ನನ್ನ ಬಂಗಾರಪೇಟೆ ಪಾನಿಪುರಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಲಿಂಕನ್ನು ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ವೀಟ್ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ. ಅದಕ್ಕೆ ನಾನು 3-4 ಪಲಾವ್ ಎಲೆ, ಹಾಗೆ 1 ಸ್ಪೂನಷ್ಟು ಸೋಂಪು, ಹಾಗೆ 1 ಸ್ಪೂನಷ್ಟು ಧನಿಯಾ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಬೇಗ ಸೀದೋಗ್ಬಿಡುತ್ತೆ. ಅದರ ಒಂದು ಘಮ ಚೆನ್ನಾಗಿ ಬಿಡಬೇಕು ಅಂದರೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರ್ಕೋಬೇಕಾಗುತ್ತೆ. ಸುಮಾರು 4-5 ನಿಮಿಷಗಳ ಕಾಲ ಆಗಿದೆ ಹುರ್ಕೊಂಡು. ಇದಕ್ಕೆ ನಾನು ಈ ಹುಣಸೆಹಣ್ಣಿನ ರಸನ ಹಾಕ್ಕೋತಿದ್ದೀನಿ. ಹುಣಸೆಹಣ್ಣನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಅದರ ರಸ ಮಾತ್ರ ತೆಕ್ಕೊಂಡು ಹಾಕ್ಕೋತಿದ್ದೀನಿ. ಹಾಗೆ ಸ್ವಲ್ಪ ಇದಕ್ಕೆ 1-2 ಸ್ಪೂನ್ನಷ್ಟು ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಒಮ್ಮೆ ಇದು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ 1 ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ ಹಾಕ್ಕೋತಿದ್ದೀನಿ. ಚಿಲ್ಲಿ ಪೌಡರ್ ಇರುತ್ತಲ್ವ, ಅದನ್ನು ಹಾಕ್ಕೊಂಡು ಒಮ್ಮೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನಂತರ ನಾನಿಲ್ಲಿ 1/2 ಸ್ಪೂನ್ನಷ್ಟು ಧನಿಯಾ ಪೌಡರು, ಹಾಗೆ 1/2 ಸ್ಪೂನ್ನಷ್ಟು ಚಾಟ್ ಮಸಾಲ, ಹಾಗೆ 1/2 ಸ್ಪೂನ್ನಷ್ಟು ಜೀರಿಗೆ ಪುಡಿನ ಹಾಕ್ಕೋತಿದ್ದೀನಿ. ಇದು 3 ಐಟಮ್ಸ್ ಹಾಕ್ಕೊಂಡಿದ್ದಾದಮೇಲೆ 1/2 ಸ್ಪೂನ್ನಷ್ಟು ಕಾಲ ನಮಕ್ ಹಾಕ್ಕೋತಿದ್ದೀನಿ. ಅದಿಷ್ಟು ಹಾಕ್ಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು 1/4 ಸ್ಪೂನ್ನಷ್ಟು ನಾರ್ಮಲ್ ಸಾಲ್ಟ್ ಇರುತ್ತಲ್ವ, ಅಡುಗೆಗೆಲ್ಲ ಬಳಸ್ತೀವಲ್ವ, ಆ ಉಪ್ಪನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಿಷ್ಟನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು 10-15 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಅದಾದಮೇಲೆ ನಾವಿಲ್ಲಿ 1/4 ಇಂದ 3/4 ಬಟ್ಟಲಷ್ಟು ನಮ್ಮ ರುಚಿಗೆ ಅನುಗುಣವಾಗಿ ಸಕ್ಕರೆನ ಹಾಕ್ಕೋಬೇಕು. ಇದು ನೋಡಿ ಒಂದು ರೀತಿಯ ವಿಶೇಷವಾದ ಸ್ವೀಟ್ ಚಟ್ನಿ. ಈ ರೀತಿಯಾಗಿ ಎಲ್ಲೋ ಮಾಡೋದಿಲ್ಲ, ಸಿಕ್ಕಾಪಟ್ಟೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಒಳ್ಳೆ ಟೇಸ್ಟ್ ಕೊಡುವಂಥ ಈ ಸ್ವೀಟ್ ಚಟ್ನಿ. ಇದನ್ನು ನಾವು ರೆಫ್ರಿಜರೇಟ್ ಮಾಡಿ ಇಟ್ಕೊಂಡ್ರೆ ಸುಮಾರು 6 ತಿಂಗಳ ಕಾಲ ಇದನ್ನು ಉಪಯೋಗಿಸ್ಕೋಬೋದು. ನೋಡಿ ಸಕ್ಕರೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಸಕ್ಕರೆ ಒಂದು ರೀತಿ ಪಾಕ ಬಿಡಬೇಕು, ಅಂಟು ಪಾಕ ಅಂತಾರಲ್ವ, ಅಲ್ಲಿವರೆಗೂ ಸಕ್ಕರೆ ಪಾಕ ಬಿಟ್ಟು ಈ ಸ್ವೀಟ್ ಚಟ್ನಿನ ಕುದಿಸ್ಕೊಂಡ್ಬಿಟ್ರೆ ರುಚಿಯಾದ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ಇವಾಗ ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು ಸ್ವೀಟ್ ಚಟ್ನಿ. ಇವಾಗ ಖಾರ ಚಟ್ನಿ ಮಾಡ್ಕೊಳ್ಳೋದಕ್ಕೆ 1 ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಬಟ್ಟಲಷ್ಟು ಪುದೀನ, ಹಾಗೆ 1 ಬಟ್ಟಲಷ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ನಂತರ ನಮ್ಮ ರುಚಿಗೆ ಅನುಗುಣವಾಗಿ 4 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಹಾಗೆ 1-2 ಇಂಚಿನಷ್ಟು ಶುಂಠಿ ಮತ್ತು 1 ನಿಂಬೆಹಣ್ಣು ಪೂರ್ತಿಯಾಗಿ ಹಾಕ್ಕೋತಿದ್ದೀನಿ. ನೋಡಿ ನಿಂಬೆಹಣ್ಣು ತುಂಬ ಇಂಪಾರ್ಟೆಂಟು, ನಿಂಬೆಹಣ್ಣು ಮಿಸ್ ಮಾಡಿದ್ರೆ ಈ ಖಾರ ಚಟ್ನಿ ರುಚಿಯಾಗಿರೋದಿಲ್ಲ. ಹಾಗಾಗಿ ದಯವಿಟ್ಟು ನಿಂಬೆಹಣ್ಣನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಿಷ್ಟನ್ನು ರುಬ್ಕೊಂಡ್ಬಿಟ್ರೆ ನಮಗೆ ರುಚಿಯಾದ ಖಾರ ಚಟ್ನಿ ಸಿಂಪಲ್ಲಾಗಿ ರೆಡಿಯಾಗುತ್ತೆ. ನೋಡಿ ಇವಾಗ ರೆಡಿ ಆಯಿತು ರುಬ್ಕೊಂಡಿದ್ದು. ಇವಾಗ ಪಾನಿ ಮಾಡ್ಕೊಳ್ಳೋದಕ್ಕೆ 1 ಬೌಲ್ ತೊಗೊಂಡಿದ್ದೀನಿ, ಹಾಗೆ ಅದಕ್ಕೆ ಸ್ಟ್ರೈನರ್ ಕೂಡ ಇಟ್ಕೊಂಡು ಈ ಖಾರ ಚಟ್ನಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ನಾವು ಸೋಸ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ತುಂಬ ಗಟ್ಟಿಯಾಗೇ ಇರುತ್ತೆ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಾಡ್ಕೊಂಡಿರೋದು ಖಾರ ಚಟ್ನಿನ, ಹಾಗಾಗಿ ಇದನ್ನು ಸೋಸ್ಕೋಬೇಕು. ನೋಡಿ ಇವಾಗ ಸೋಸ್ಕೊಂಡಿದ್ದು ರೆಡಿ ಆಯಿತು. ಇದು ಇನ್ನೊಂದು ಸ್ವಲ್ಪ ನೀರು ಬೇಕು ಪಾನಿಗೆ, ಹಾಗಾಗಿ ಮತ್ತೆ ಜಾರಿಗೆ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಸೋಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಕಲರ್ ಅಂತ. ಇದೇ ರೀತಿಯಾಗಿ ನೀವೇನಾದರೂ ಟ್ರೈ ಮಾಡಿದ್ರೆ, ಆಚೆ ಕಡೆ ಪಾನಿ ಸಿಗುತ್ತಲ್ವ ಅದಕ್ಕಿಂತ ತುಂಬ ರುಚಿಯಾದ ಶುಚಿಯಾದ ಪಾನಿ ನೀವು ಆರಾಮಾಗಿ ಮನೇಲಿ ಮಾಡ್ಕೋಬಹುದು. ಇವಾಗ ನೋಡಿ ಸೋಸ್ಕೊಂಡಿದ್ದು ರೆಡಿ ಆಯಿತು. ಇವಾಗ ನಮಗೆ ಖಾರ ಚಟ್ನಿ ಕೂಡ ಗಟ್ಟಿಯಾದಂತಹ ಚಟ್ನಿ ರೆಡಿ ಆಯಿತು. ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಪಾನಿ ಹಾಗೆ ಖಾರ ಚಟ್ನಿ ಎರಡು. ನೋಡಿ ಇವಾಗ ಖಾರದ ಚಟ್ನಿ ಕೂಡ ರೆಡಿ ಆಯಿತು, ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಇವಾಗ ಪಾನಿ ಮಾಡ್ಕೊಳ್ಳೋದಕ್ಕೆ ಇದರ 2ರಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಪಾನಿ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟೆಡ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಖಾರ ಹಾಗೆ ಎಲ್ಲ ಇರೋದ್ರಿಂದ ಇದಕ್ಕೆ ಚೆನ್ನಾಗಿ ನೀರನ್ನು ಹಾಕ್ಕೊಂಡು ನಂತರ 1 ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು,
ಹಾಗೆ ಒಂದು ಸ್ಪೂನ್ನಷ್ಟು ಜೀರಿಗೆ ಪುಡಿ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೊತಿದ್ದೀನಿ. ಉಪ್ಪನ್ನು ಆಲ್ರೆಡಿ ನಾನು ಖಾರ ಚಟ್ನಿ ಮಾಡುವಾಗೆ ಹಾಕಿದ್ದೀನಿ, ಹಾಗೆ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ತಿರೋದ್ರಿಂದ ಉಪ್ಪು ಇದ್ರ ರುಚಿಗೆ ಸಾಕಾಗತ್ತೆ. ಸೊ ಇವಾಗ ಪಾನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪಿನಷ್ಟು ಬಟಾಣಿ ತೊಗೊಂಡಿದ್ದೀನಿ, ಹಸಿರು ಬಟಾಣಿ ಒಣಗಿರುವಂಥದ್ದು. ಇದನ್ನು ಸುಮಾರು 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ಬಿಟ್ಟು ನಂತರ 2-3 ಆಲೂಗಡ್ಡೆ ಸಮೇತ ಇದನ್ನು ಪ್ರೆಷರ್ ಕುಕ್ ಮಾಡ್ಕೋಬೇಕು. ಸುಮಾರು 5-6 ವಿಷಲ್ ಹಾಕ್ಸ್ಕೋಬೇಕು. ಇವಾಗ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು ಪೇಸ್ಟ್ ಮಾಡ್ಕೋಬೇಕು, ಅದಕ್ಕೆ ಮಸಾಲೆಗಳನ್ನ ಹುರ್ಕೋಬೇಕಾಗತ್ತೆ. ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಒಂದೇ ಒಂದು ಚಿಕ್ಕ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು 8-10 ಕಾಳುಮೆಣಸನ್ನು ಹಾಕೋಬೇಕು, ಅದು ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ಕಾಳುಮೆಣಸನ್ನು ಹಾಕೋತಿದ್ದೀನಿ ನೋಡಿ, 8-10 ಅಷ್ಟು ಮಾತ್ರ ಸಾಕಾಗತ್ತೆ, ತುಂಬ ಜಾಸ್ತಿ ಬೇಡ. ಹಾಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯನ್ನ ಹಾಕೋಬೇಕಾಗತ್ತೆ. ನಾನಿಲ್ಲಿ ಕೇವಲ 3-4 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಒಂದೇ ಒಂದು ಚಿಕ್ಕ ಟೊಮ್ಯಾಟೋನ ಕೂಡ ರಫ್ಫಾಗಿ ಚಾಪ್ ಮಾಡಿಕೊಂಡು ಹಾಕೋತಿದ್ದೀನಿ. ಹಾಗೆ ಒಂದು ಸಣ್ಣ ತುಂಡಿನಷ್ಟು ಚಕ್ಕೆ ಹಾಕೋತಿದ್ದೀನಿ, ಹಾಗೆ 1 ಇಂಚಿನಷ್ಟು ಶುಂಠಿ ಹಾಕ್ಕೊಳ್ತಿದ್ದೀನಿ. ಇದಿಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಬಾಡಿಸ್ಕೋಬೇಕು. ಇದೆಲ್ಲ ಪದಾರ್ಥಗಳು ಮೆತ್ತಗಾಗಬೇಕು, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದಾಯಿತು. ನಂತರ ಒಂದು ಮಿಕ್ಸಿ ಜಾರ್ಗೆ 1/2 ಕಪ್ಪಿನಷ್ಟು ಹುರುಗಡಲೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ಹುರಿದಿಟ್ಕೊಂಡಿರುವಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀವಲ್ವ ಬಟಾಣಿ, ಅದನ್ನು 1/2 ಸೌಟ್ನಷ್ಟು ಹಾಕೋತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಒಳ್ಳೆ ಸ್ಮೂತ್ ಪೇಸ್ಟಾಗಿ ರುಬ್ಕೋಬೇಕು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋದು ಮರ್ತುಬಿಟ್ಟಿದ್ದೆ, ಹಾಗಾಗಿ ಮತ್ತೊಮ್ಮೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತೀನಿ, ಸಾಫ್ಟ್ ಪೇಸ್ಟ್ ಇರಬೇಕು. ತುಂಬ ತರ್ತರಿಯಾಗಿದ್ದರೆ ಮಸಾಲೆ ಅಷ್ಟು ರುಚಿ ಕೊಡೋದಿಲ್ಲ. ನೋಡಿ ಇಲ್ಲಿ ಇಷ್ಟು ಸಾಫ್ಟಾಗಿ ಇದನ್ನು ರುಬ್ಕೋಬೇಕಾಗತ್ತೆ. ಇವಾಗ ರುಬ್ಕೊಂಡಿದ್ದು ರೆಡಿ ಆಯಿತು. ಆನಂತರ ಅದೇ ಬಾಂಡ್ಲಿ ಇಟ್ಕೊಂಡ್ಬಿಟ್ಟು ಮಸಾಲೆ ಮಾಡ್ಕೊಳ್ಳೋಣ. ಈ ರುಬ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿ ಇದ್ದರೂ ಪರವಾಗಿಲ್ಲ, ಅದು ಮತ್ತೆ ಥಿಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಜಾರ್ಗೆ ನೀರು ಹಾಕ್ಕೊಂಡ್ಬಿಟ್ಟು ಹಾಕೋತಿದ್ದೀನಿ. ನಂತರ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಕೂಡ ಈ ರೀತಿಯಾಗಿ ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ್ತಾ ಹಾಕೋತಾ ಇದ್ದೀನಿ. ನೀವು ಒಟ್ಟಿಗೆ ಕೂಡ ಮ್ಯಾಶ್ ಮಾಡ್ಕೊಂಡು ಹಾಕೋಬಹುದು. ನೋಡಿ ಇಲ್ಲಿ ನಾನಿಲ್ಲಿ ಕೇವಲ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ಮೆಷರ್ಮೆಂಟ್ಗೆ ಸುಮಾರು 8-10 ಪ್ಲೇಟ್ಗಳಷ್ಟು ಮಸಾಲೆ ಪುರಿನ ಆರಾಮಾಗಿ ಮಾಡ್ಕೋಬಹುದಾಗತ್ತೆ. ನೋಡಿ ಇಲ್ಲಿ ಇವಾಗ ಆಲೂಗಡ್ಡೆ ಹಾಕ್ಕೊಂಡಿದ್ದು ಆಯಿತು. ನಂತರ ಬೇಯಿಸಿಟ್ಕೊಂಡಿರುವಂಥ ಬಟಾಣಿನ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಬೇಯಿಸಿಟ್ಕೊಂಡಿರುವಂಥ ಬಟಾಣಿ ಎಲ್ಲದನ್ನು ಇದಕ್ಕೆ ಹಾಕೋಬೇಕು ಈ ಮಸಾಲೆಗೆ. ಆನಂತರ ಇದಕ್ಕೆ 1 ಸ್ಪೂನ್ನಷ್ಟು ಚಾಟ್ ಮಸಾಲ ಹಾಕೋತಿದ್ದೀನಿ, ಹಾಗೆ 1/2 ಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟು ಕಾಲ ನಮಕ್ ಅಂತಾರಲ್ವ ಅದನ್ನು ಹಾಕೋತಿದ್ದೀನಿ, ಹಾಗೆ 1/2 ಸ್ಪೂನ್ನಷ್ಟು ಜೀರಾ ಪೌಡರು ಜೀರಿಗೆ ಪುಡಿ. ನಂತರ 1 ಸ್ಪೂನ್ನಷ್ಟು ನಿಮಗೆ ಖಾರಕ್ಕೆ ಅನುಗುಣವಾಗಿ ಈ ಚಿಲ್ಲಿ ಪೌಡರ್ ಇರುತ್ತಲ್ವ ಅದನ್ನು ಕೂಡ ಹಾಕೋತಿದ್ದೀನಿ. ನೀವು ಬ್ಲ್ಯಾಕ್ ಸಾಲ್ಟನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು, ಬಟ್ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಬಹುದಾ ಅಂತ ತುಂಬ ಜನ ಚಾಟ್ಸ್ ಐಟಮ್ಸಲ್ಲಿ ಮೆಸೇಜ್ ಮಾಡಿ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇರ್ತಾರೆ. ಸ್ಕಿಪ್ ಮಾಡಿದ್ರೆ ಅಷ್ಟು ಒಳ್ಳೆ ರುಚಿ ಕೊಡೋದಿಲ್ಲ, ಬಟ್ ಹಾಗೆ ಕೂಡ ನೀವು ಮಾಡ್ಕೋಬಹುದು ನಿಮಗೆ ಅವೈಲೇಬಲ್ ಇಲ್ಲ ಅಂದರೆ. ಇದಿಷ್ಟು ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಇವಾಗ ಪಾನಿಪುರಿನ ಸರ್ವ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪೂರಿಗಳನ್ನೂ ಈ ರೀತಿಯಾಗಿ ಜೋಡಿಸಿಟ್ಕೋತಿದ್ದೀನಿ. ನಿಮಗೆ ಎಷ್ಟು ಪೂರಿಗಳು ಬೇಕೋ ಅಷ್ಟು ಪೂರಿಗಳನ್ನ ನೀವಿಲ್ಲಿ ಜೋಡಿಸಿಟ್ಕೋಬೋದು. ನಾನು 1 ಪ್ಲೇಟಿಗೆ ಎಷ್ಟು ಪೂರಿಗಳು ಬೇಕೋ ಅಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಮಧ್ಯದಲ್ಲಿ ಯಾವ ಕಡೆ ತೆಳುವಾಗಿರುತ್ತಲ್ವ ಆ ಕಡೆಯಲ್ಲಿ ಈ ರೀತಿಯಾಗಿ ತೂತ್ ಮಾಡಿ ಇಟ್ಕೋಬೇಕಾಗತ್ತೆ ಪಾನಿಪುರಿಗೆ. ನೋಡಿ ಎಲ್ಲ ಪುರಿಗಳನ್ನೂ ಜೋಡಿಸಿಟ್ಕೊಂಡಿದ್ದಾಯಿತು. ನಂತರ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಮಸಾಲೆನ ಎಲ್ಲ ಪುರಿಗಳಿಗೂ 1 ಸ್ಪೂನ್ ಹಾಕೊಳ್ತಾ ಬನ್ನಿ. ನಿಮಗೇನಾದರೂ ಇಷ್ಟ ಇಲ್ಲ ಈ ಮಸಾಲೆ ಅನ್ನೋದಾದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಎಷ್ಟೋ ಕಡೆ ಈ ಪಾನಿಪುರಿ ಸ್ಟಾಲ್ಗಳಲ್ಲಿ ಈ ಮಸಾಲೆ ಹಾಕೋದೇ ಇಲ್ಲ, ಹಾಗೆ ಕೂಡ ಕೊಡ್ತಾರೆ. ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನೀವು ಇದನ್ನು ಹಾಕೋಬೋದು. ನೋಡಿ ಇವಾಗ ಎಲ್ಲ ಮಸಾಲೆಗಳನ್ನೂ ಹಾಕೊಂಡಿದ್ದಾಯಿತು ಎಲ್ಲ ಪೂರಿಗಳಿಗೆ. ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಟೊಮ್ಯಾಟೊ ಅದನ್ನು ಕೂಡ ಎಲ್ಲ ಪುರಿಗಳಿಗೂ ಈ ರೀತಿ ಮಧ್ಯದಲ್ಲಿ ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಕೂಡ ಅಷ್ಟೇ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದ್ರ ಬದಲಾಗಿ ನೀವು ಕ್ಯಾರೆಟ್ ತುರಿಬೇಕಿದ್ರೂ ಹಾಕೋಬಹುದು. ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಅಷ್ಟೇ ಎಲ್ಲ ಪುರಿಗಳ ಮೇಲೂ ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಒಂದು ರೀತಿ ಆಪ್ಷನಲ್ ಅಂತ ಹೇಳೋಕ್ಕಾಗಲ್ಲ, ಕಂಪಲ್ಸರಿಯಾಗಿ ಹಾಕ್ಕೊಂಡ್ರೇ ರುಚಿಯಾಗಿರೋದು. ನಂತರ ಓಮ್ ಪುಡಿನ ಹಾಕೋಬೇಕಾಗತ್ತೆ. ಓಮ್ ಪುಡಿ ಹೇಗೆ ಮಾಡೋದು ಅಂತ ತಿಳ್ಕೊಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅದರ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ. ನಂತರ ಒಂದು ಬಟ್ಲನ್ನು ಇಟ್ಬಿಟ್ಟು ಮಾಡಿ ಇಟ್ಕೊಂಡಿದ್ದೀವಲ್ವ ಪಾನಿ, ಅದನ್ನು ಹಾಕೋತಾ ಇದ್ದೀನಿ. ಸಿಕ್ಕಪಟ್ಟೆ ರುಚಿಯಾದಂಥ ಪಾನಿ. ನಾವು ಪಾನಿನ ಸರ್ವ್ ಮಾಡಬೇಕಾದ್ರೆ ಒಮ್ಮೆ ಕಲಸ್ಬಿಟ್ಟು
ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆನಂತರ ಸರ್ವ್ ಮಾಡಬೇಕು. ಆವಾಗ ಗಟ್ಟಿ ಇರೋದು ಎಲ್ಲ ನೀರಿರೋದು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ ಸ್ವೀಟ್ ಚಟ್ನಿನ ಪಾನಿಗೆ ಆ್ಯಡ್ ಮಾಡ್ತಿದ್ದೀನಿ. ಇದೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಪಾನಿಪುರಿಗೆ. ನಂತರ ನಾವು ಗಾರ್ನಿಷಿಂಗ್ಗೆ ಸ್ವಲ್ಪ ಸ್ವಲ್ಪ ಓಂ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು, ಬೇಕಿದ್ದರೆ ನಿಮಗೆ ಬೂಂದಿ ಕಾಳನ್ನು ಕೂಡ ಪಾನಿಗೆ ಆ್ಯಡ್ ಮಾಡ್ಕೋಬಹುದು. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಶುಚಿಯಾಗಿ ರುಚಿಯಾಗಿ ಪಾನಿಪುರಿನ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು ಅಂತ. ಹೇಗನ್ನಿಸ್ತು ಈ ವಿಡಿಯೋ ಕಾಮೆಂಟಲ್ಲಿ ನನಗೆ ತಿಳಿಸಿ. ಈ ರೆಸಿಪಿನ ನೀವು ಕೂಡ ಶೇರ್ ಮಾಡಿ, ಹೇಗೆ ಬಂತು ರೆಸಿಪಿ ಅನ್ನೋದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಖಂಡಿತವಾಗ್ಲೂ ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ಗಳಲ್ಲಿ ಈ ರೆಸಿಪಿನ ಶೇರ್ ಮಾಡಿ, ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್ ಬಾಯ್.